ಉತ್ತರ ಕನ್ನಡದಲ್ಲಿ ಈಗ ಚಕ್ರವರ್ತಿ ಸೂಲಿ ಬೆಲೆ ವರ್ಸಸ್ ಕಾಗೇರಿ ಬಿಗ್ ಕಾದಾಟ ಯಾರಿಗೆ ಟಿಕೆಟ್ ಅಂತಕ್ಕಂಥ ವಿಚಾರ ಯಾರನ್ನು ಯಾರು ಹಿಂದಿಕ್ತಾರೆ ಹಿಂದುತ್ವದ ಅಲೆಯ ನೆಲದಲ್ಲಿ ಹಿಂದುತ್ವ ಫೈರ್ ಬ್ರ್ಯಾಂಡ್ ಅನ್ನು ಹುಡುಕ್ತಾ ಬಿಜೆಪಿ ಅಲ್ಲಪ್ಪ ಹಿಂದುತ್ವ ಫೈರ್ ಬ್ರ್ಯಾಂಡ್ಗಳನ್ನೇ ಬಿಟ್ಟಿದ್ದೀರಾ ನೀವು ಟಿಕೆಟೇ ಕೊಟ್ಟಿಲ್ಲ ಕೆಲವರಿಗೆ ಈಗ ಇಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಬೇಕು ಅಂತಿದ್ದಾರೆ ನೋಡೋಣ ಚಕ್ರವರ್ತಿ ಸೂಲಿ ಬೆಲೆ ಹೆಸರಿದೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಧ್ಯೆ ಪೈಪೋಟಿ ಹೆಚ್ಚಿದೆ ಇಬ್ಬರಲ್ಲಿ ಒಬ್ಬರನ್ನ ಪಿಕ್ ಮಾಡ್ತಾರೆ ಅಂತಕ್ಕಂಥದ್ದು ಮೋದಿ ಅಮಿತ್ ಶಾ ಯಾರಿಗೆ ಮನೆ ಹಾಕ್ತಾರೆ ಅಂತಕ್ಕಂಥದ್ದು ಒಂದು ಒಳಗಿನ ಮಾಹಿತಿಯ ಪ್ರಕಾರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಇದೆ ಹೈಕಮಾಂಡ್ಗೆ ಅಂತಕ್ಕಂಥ ಮಾಹಿತಿ ಇದೆ ಬಟ್ ಚಕ್ರವರ್ತಿ ಸೂಲಿ ಬೆಲೆ ಹಲವಾರು ದಿನಗಳಿಂದ ಈಗಾಗಲೇ ರಾಜ್ಯಾದ್ಯಂತ ನಮೋ ಪ್ರಚಾರ ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು ನಮ್ಮ ಬ್ರಿಗೇಡ್ನಲ್ಲಿ ಯಾರಿಗೆ ಮನೆ ಹಾಕ್ತಾರೆ ಅಂತ ನೋಡ ನನಗೆ ನಾನು ಯಾವ ಅಪೇಕ್ಷೆಯೂ ಇಟ್ಕೊಂಡಿಲ್ಲ ನನಗೆ ಯಾರು ಟಿಕೆಟನ್ನು ಹಂಚಿಕೆ ಮಾಡ್ತಿದ್ದಾರೋ ಕೊಡ್ತಿದ್ದಾರೋ ಅದು ನರೇಂದ್ರ ಮೋದಿಯವರು ಅದು ಅಮಿತ್ ಶಾ ಅವರು ಅದರ ಮೂರನೆಯವರಾಗಿ ನಿಂತಿರುವಂಥ ಸಂತೋಷ್ ಜಿಯವರು ಆನಂತರ ಯಡಿಯೂರಪ್ಪನವರು ಇವರೆಲ್ಲರೂ ಕೂಡ ಒಂದು ಸ್ಟ್ರಾಟಜಿಕಲಿ ಪ್ಲ್ಯಾನ್ ಮಾಡಿರ್ತಾರೆ ಅಂತ ನನಗನ್ಸುತ್ತೆ ಅವ್ರು ಇನ್ನೊಂದು ಆಲೋಚನೆ ಮಾಡಿರ್ತಾರೆ ಆ ಆಲೋಚನೆಯ ಒಳಗೆ ಚಕ್ರವರ್ತಿ ಸೂಲಿಬೆಲೆ ಅಂತ ಅವ್ರಿಗೆಲ್ಲರಿಗೂ ಅನಿಸಿದರೆ ಐ ಐ ಹ್ಯಾವ್ ನೋ ಪ್ರಾಬ್ಲಮ್ ಅಕಸ್ಮಾತ್ ಇಲ್ಲ ಅಂತ ಅನಿಸಿದ್ರು ನನಗೇನು ಪ್ರಾಬ್ಲಮ್ ಇಲ್ಲ ಬಿಕಾಸ್ ನನ್ನ ಉದ್ದೇಶ ನನ್ನ ಗುರಿ ಮೋದಿಯವರಿಗೆ ಇಪ್ಪತ್ತೆಂಟು ಕಮಲಗಳನ್ನು ಕರ್ನಾಟಕದಿಂದ ಕೊಡಬೇಕೇ ಹೊರತು ಕಮಲ ನಾನೇ ಆಗಿರಬೇಕು ಅನ್ನುವಂಥದ್ದೇನು ಅಲ್ಲದೆ ಇರೋದ್ರಿಂದ ನಾನು ಇದರಲ್ಲಿ ತೀವ್ರವಾಗಿ ಈ ಸ್ಪರ್ಧೆಯಲ್ಲಿ ಏನಿಲ್ಲ ಆದರೆ ನಿಸ್ಸಂಶಯವಾಗಿ ಅವರನ್ನಾದರೂ ಕೇಳಿದರೆ ನನಗೆ ಡೆಫಿನೆಟ್ಲಿ ನಾನು ಇಲ್ಲ ಅಂತ ಹೇಳಲ್ಲ ಈ ಬಾರಿ ಹೇಗೆ ಒಬ್ಬ ಬಿಲ್ಲುಗಾರನಿಗೆ ಮೀನಿನ ಕಣ್ಣಿಗೆ ಗುರಿ ಇಡಬೇಕು ಅಂದರೆ ಕಣ್ಣು ಮಾತ್ರ ಕಾಣುತ್ತೋ ಹಾಗೆ ನನಗೂ ಕಾಣ್ತಾ ಇರೋದು ಒಂದೇ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಅಫ್ಕೋರ್ಸ್ ಪ್ರಧಾನಿ ಆಗೇ ಆಗ್ತಾರೆ ಬಟ್ ನನಗೊಂದು ಆಸೆ ಏನಿದೆ ಅಂತಂದರೆ ಕರ್ನಾಟಕದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೊಡಬೇಕು ಅಂತ ಈ ಕಾರಣಕ್ಕೆ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ ನಿರಂತರ ಪ್ರವಾಸ ಸಹ ನಡೀತಿದೆ ಟೂ ತೌಸಂಡ್ ಫೋರ್ಟೀನ್ ಮತ್ತು ನೈನ್ಟೀನ್ ನಾನು ಇಲ್ಲ ಅಂತ ಹೇಳಿದ್ದೆ ಆದರೆ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಇವತ್ತಿನ ದಿನಗಳನ್ನು ನೋಡುವಾಗ ನನಗನ್ಸುತ್ತೆ ನರೇಂದ್ರ ಮೋದಿ ಅವರಿಗೆ ನಾಲ್ಕುನೂರು ಸೀಟುಗಳಾಗಬೇಕಾದಾಗ ಅದರಲ್ಲಿ ಒಂದು ನಾನು ಆಗ್ಬೋದು ಅಂತಂದರೆ ಖಂಡಿತವಾಗಿಯೂ ನಾನು ಅದಕ್ಕೆ ಸಿದ್ಧ ಈ ಬಾರಿ ಆದರೆ ನಾನಾಗೆ ಎಲ್ಲೂ ಹೋಗಲಿಲ್ಲ ಮತ್ತು ನನ್ನನ್ನು ಯಾರೂ ಸಂಪರ್ಕಿಸಲಿಲ್ಲ ಇದನ್ನು ನೀವೇ ಈ ರೂಮರ್ನ ಹಬ್ಬಿಸ್ತಾ ಇರೋದು ಹೀಗಾಗಿ ಇದು ರೂಮರ್ ಆಗಿಯೇ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಚೆ ಪಡ್ತೀನಿ ರೈಟ್ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಮಸೂದ್ ಮಸೂದ್ ಇಬ್ಬರ ಪೈಕಿ ಒಬ್ಬರು ನಿರಂತರವಾಗಿ ಕರ್ನಾಟಕದಾದ್ಯಂತ ಬಿಜೆಪಿಗಾಗಿ ದುಡಿದವರು ಚಕ್ರವರ್ತಿ ಸೂಲಿಬೆಲೆ ಇನ್ನೊಂದು ಕಡೆಗೆ ಬಿಜೆಪಿಯ ಸೀನಿಯರ್ ಮೋಸ್ಟ್ ಲೀಡರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಬ್ಬರಲ್ಲಿ ಯಾರದ್ದು ಆಯ್ಕೆ ಹಾಗಾದ್ರೆ ಯಾವ ಕ್ರೈಟೇರಿಯಾ ಇವರಿಬ್ಬರ ವಿಚಾರದಲ್ಲಿ ಆಯ್ಕೆ ಮಾಡೋದಕ್ಕೆ ಹೈಕಮಾಂಡ್ ಬಳಸ್ತಾ ಇದೆ ಇಲ್ಲಿ ಮಮತಾ ಈಗ ಬಾಕಿ ಏನು ಐದು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಂಥದ್ದು ಬಾಕಿ ಇದೆ ಈ ಐದು ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ತಲೆನೋವು ಇಟ್ಟಿರುವಂಥದ್ದೇ ಆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಅವರನ್ನ ದಾಟಿ ಅವರ ವಿರುದ್ಧವಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಕಷ್ಟ ಅನ್ನುವಂಥ ವಾತಾವರಣ ಇದೆ ಅಲ್ಲಿ ಬಿ ಜೆ ಪಿ ಅಲ್ಲೇ ಮೋದಿಯಲ್ಲೇ ಎಷ್ಟು ಸ್ಟ್ರಾಂಗ್ ಇದೆಯೋ ಅನಂತಕುಮಾರ್ ಹೆಗಡೆ ಅವರ ಅಲ್ಲೇ ಅವರ ಪ್ರಭಾವವು ಕೂಡ ವೈಯಕ್ತಿಕವಾಗಿ ಅವರು ಕೂಡ ಅಷ್ಟೇ ಪ್ರಬಲವಾದಂಥ ವರ್ಚಸ್ಸಿನಲ್ಲಿ ಬೆಳೆಸ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನು ಮಾಡಬೇಕು ಅನ್ನುವಂತಹ ಆ ಒನಿ ಗೊಂದಲ ಇದೆ ಇನ್ನೂ ಕೂಡ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಸದ್ಯಕ್ಕೆ ಇಬ್ಬರು ಹೆಸರು ಮುಂಚೂಣಿಯಲ್ಲಿ ಕೇಳಿ ಿದೆ ಈಗಾಗಲೇ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನುವಂಥ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ ಇವ್ರನ್ನ ಬಿಟ್ಟರೆ ಮತ್ತೆ ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅಥವಾ ಸೂಲಿಬೆಲೆ ಅವರ ಪೈಕಿ ಇಬ್ಬರಲ್ಲಿ ಒಬ್ಬರ ಪೈಕಿ ಕೊಡಬೇಕು ಅನ್ನುವಂಥ ಒಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ ಇವತ್ತು ಸಿ ಸಿ ಸಭೆಯಲ್ಲಿ ಇವರು ಇಬ್ಬರ ಹೆಸರು ಪೈಕಿ ಒಬ್ಬರ ಹೆಸರನ್ನ ಫೈನಲ್ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ ಅನಂತಕುಮಾರ್ ಹೆಗ್ಡೆ ಅವರು ಇನ್ನೊಂದು ಮಾಹಿತಿಗಳ ಪ್ರಕಾರ ಶಶಿಭೂಷಣ್ ಹೆಗಡೆ ಅವರಿಗೆ ಕೊಡಿ ಅನ್ನುವಂಥ ಅಭಿಪ್ರಾಯ ಇಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಆದರೆ ಅದನ್ನ ಹೈಕಮಾಂಡ್ ನಾಯಕರು ಎಷ್ಟು ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಳ್ತಾರೆ ಕಾದ್ ನೋಡಬೇಕು ಆದರೆ ಕಾಗೇರಿ ಸೂಲಿ ಬೆಲೆ ಇವರಿಬ್ಬರ ಪೈಕಿ ಒಬ್ಬರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂತಹ ವಾತಾವರಣ ದೊಡ್ಡ ಮಟ್ಟದಲ್ಲಿ ಇದೆ ಅದು ಅನಂತಕುಮಾರ್ ಹೆಗಡೆ ಅವರ ವಿಶ್ವಾಸವನ್ನ ತೆಗೆದುಕೊಂಡೆ ಇವರಿಬ್ಬರ ಪೈಕಿ ಒಬ್ಬರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದಾವೆ ಹಾಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಸೊ ಚಕ್ರವರ್ತಿ ಸೂಲಿ ಬೆಲೆ ಅಥವಾ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೀನಿಯರ್ ಲೀಡರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಅಥವಾ ಚಕ್ರವರ್ತಿ ಸೂಲಿ ಬೆಲೆ ಈ ಮಧ್ಯದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಮೊಮ್ಮಗ ಶಶಿಭೂಷಣ್ ಹೆಗಡೆ ಹೆಸರು ಕೂಡ ಕೇಳಿ ಬರ್ತಾಯಿತ್ತು ಅನಂತಕುಮಾರ್ ಅವರೇ ಏನು ಅವ್ರ ಹೆಸರನ್ನ ರೆಫರ್ ಮಾಡಿದ್ದಾರೆ ಅಂತ ಫೈನಲಿ ಸಿ ಇ ಸಿ ಸಭೆಯಲ್ಲಿ ಏನಾಗಬೇಕು ಅಂತ ತೀರ್ಮಾನವನ್ನು ಕೈಗೊಳ್ತಾರೆ